ರಾಜ್ಯದ ನೂತನ ಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ನೇಮಕಕ್ಕೆ ಈಗಾಗಲೇ ರಾಜ್ಯಪಾಲ ವಜುಭಾಯಿ ವಾಲಾ ಸಮ್ಮತಿಯನ್ನ ಸೂಚಿಸಿದ್ದಾರೆ. ಈ ಹಿನ್ನೆಲೆ ಇಂದು ಅಧಿಕೃತವಾಗಿ ನೇಮಕ ಆದೇಶವನ್ನ ಹೊರಡಿಸಿರುವಂತಹ ರಾಜ್ಯಪಾಲರು ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ನೇಮಕಕ್ಕೆ ಇದ್ದಂತಹ ಎಲ್ಲ ಅಡೆತಡೆಗಳನ್ನು ನಿವಾರಿಸಿದ್ದಾರೆ. ಕಳೆದ ವಾರವಷ್ಟೇ ವಿಶ್ವನಾಥ್ ಶೆಟ್ಟಿ ನೇಮಕ ಕುರಿತ ಸರ್ಕಾರದ ಶಿಫಾರಸುಗಳನ್ನು ರಾಜ್ಯಪಾಲರು ತಿರಸ್ಕರಿಸಿದ್ರು. ಎರಡು ಪುಟದ ಪತ್ರ ಬರೆದಿದ್ದ ವಾಲಾ ಅವರು ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ಅವರ ವಿರುದ್ಧ ಹಲವು ಗುರುತರ ಆರೋಪಗಳಿವೆ, ಅಲ್ಲದೆ ಕೆಲವರು ರಾಜ್ಯಭವನಕ್ಕೂ ಕೂಡ ಇವರ ವಿರುದ್ಧ ದಾಖಲೆ ಸಹಿತ ದೂರನ್ನ ಸಲ್ಲಿಸಿದ್ದಾರೆ ಅಂತ ಕಾರಣವನ್ನ ನೀಡಿ ಶಿಫಾರಸನ್ನ ತಿರಸ್ಕರಿಸಿದ್ರು. ಇದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯಪಾಲರನ್ನ ಭೇಟಿ ಮಾಡಿ ವಿವರಣೆಯನ್ನ ನೀಡಿದ್ರು. ಶೆಟ್ಟಿ ವಿರುದ್ಧ ನಿವೇಶನ ಪಡೆದ ಆರೋಪವಿದೆ. ನ್ಯಾಯಾಂಗ ಬಡಾವಣೆಯಲ್ಲಿ ಸೈಟ್ ಪಡೆದದ್ದು ಅಕ್ರಮವಲ್ಲ, ಬಹುತೇಕ ಎಲ್ಲ ನ್ಯಾಯಮೂರ್ತಿಗಳು ಇಲ್ಲಿ ಸೈಟ್ ಪಡೆದಿದ್ದಾರೆ ಎಂಬ ದಾಖಲೆ ಸಹಿತ ಮುಖ್ಯಮಂತ್ರಿಗಳು ವಿವರಣೆಯನ್ನು ನೀಡಿದರು. ಈ ಹಿನ್ನೆಲೆ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ನೇಮಕಕ್ಕೆ ರಾಜ್ಯಪಾಲರು ಅಂಕಿತ ಹಾಕಿ ಆದೇಶವನ್ನು ನೀಡಿದ್ದಾರೆ. ಎಸ್ ನೂತನ ಲೋಕಾಯುಕ್ತರಾಗಿ ಸಾರಥಿಯಾಗಿ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ಇವತ್ತು ಆಯ್ಕೆಯಾಗಿದ್ದಾರೆ, ಅಂದರೆ ರಾಜ್ಯಪಾಲರು ಆದೇಶವನ್ನು ಹೊರಡಿಸಿದ್ದಾರೆ. ಏನು ಸಾಕಷ್ಟು ಸಮಯದ ಬಿಡುವಿನ ನಂತರ ಈಗ ಕರ್ನಾಟಕ ಲೋಕಾಯುಕ್ತಕ್ಕೆ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿ ನೇಮಕವಾಗಿದ್ದಾರೆ. ರಾಜ್ಯಪಾಲರು ಈ ಹಿಂದೆ ತಿರಸ್ಕರಿಸಿದ್ರು, ಯಾಕಂತ ಹೇಳಿದ್ರೆ ಇವ್ರ ಮೇಲೆ ಸಾಕಷ್ಟು ಆರೋಪಗಳಿವೆ ಅಂಥೇಳಿ ಹಲವರು ಕೂಡ ಆರೋಪ ಮಾಡಿದ್ರು. ಈಗ ಈ ಎಲ್ಲ ಆರೋಪಗಳು ಮುಕ್ತವಾಗಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜ್ಯಪಾಲರನ್ನು ಭೇಟಿಯಾಗಿ ಇವತ್ತು ಅಧಿಕೃತವಾಗಿ ನೂತನ ಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿಯವರನ್ನು ನೇಮಕ ಮಾಡಲಾಗಿದೆ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ರೆಡಿ ಇದ್ದಾರೆ ನಮ್ಮ ಪ್ರತಿನಿಧಿ ರಾಕೇಶ್ ಡೆಸ್ಕ್ ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಾಕೇಶ್, ಏನು ಈಗಾಗಲೇ ನ್ಯಾಯಮೂರ್ತಿ ಪಿ ವಿಶ್ವನಾಥ್ ಶೆಟ್ಟಿಯವರ ಏನು ನೇಮಕಕ್ಕೆ ಆದೇಶವನ್ನು ರಾಜ್ಯಪಾಲರು ಹೊರಡಿಸಿದ್ದಾರೆ, ಹಲವಾರು ಆರೋಪಗಳಿದ್ವು, ವಿರೋಧಗಳಿದ್ವು, ವಿರೋಧದ ನಡುವೆ ಕೂಡ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ, ಹೆಚ್ಚಿನ ಮಾಹಿತಿ ಇದೆ ಹಾಗೆ ಅವರ ಕಾರ್ಯವೈಖರಿ ಹೇಗಿರಬಹುದು ಅಂತ ಮುಂದೆ? ಪ್ರಭು, ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿಯವರನ್ನ ಲೋಕಾಯುಕ್ತರಾಗಿ ನೇಮಕ ಮಾಡುವ ಮುಖಾಂತರ ರಾಜ್ಯಪಾಲರು ಅದಕ್ಕೆ ಅಂಕಿತವನ್ನು ಹಾಕಿದ್ದಾರೆ. ಮುಂದಿನ ಸೋಮವಾರದ ವೇಳೆಗೆ ಅವರು ತಮ್ಮ ಅಧಿಕಾರವನ್ನು ಸ್ವೀಕಾರ ಮಾಡಲಿದ್ದಾರೆ. ರಾಜ್ಯ ಸರ್ಕಾರ ಎಸಿಬಿಯನ್ನು ರಚನೆ ಮಾಡಿದ ನಂತರದಲ್ಲಿ ಲೋಕಾಯುಕ್ತ ಸಂಸ್ಥೆ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ತದೋ ಇಲ್ಲೋ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರಲ್ಲಿ ಮನ ಮಾಡಿತ್ತು. ಅದಾದ ಬಳಿಕ ಸುಮಾರು 1 ವರ್ಷಗಳ ನಂತರ ಈ ಸ್ಥಾನಕ್ಕೆ ಮುಖ್ಯಸ್ಥರೊಬ್ಬರನ್ನು ನೇಮಕ ಮಾಡುವಂತಹ ಪ್ರಕ್ರಿಯೆಯನ್ನು ಸರ್ಕಾರ ಕೂಡ ಮಾಡಿತ್ತು. ಆದರೆ ಸಾಕಷ್ಟು ಅಡೆತಡೆಗಳಿಂದ ಆ ಪ್ರಕ್ರಿಯೆ ಸಾಧ್ಯವಾಗಿರಲಿಲ್ಲ. ಆದರೆ ಇವೆಲ್ಲವನ್ನು ಈಗ ಹಿಂದೆ ಸರಿಸಿರುವಂಥ ಸರ್ಕಾರ ವಿಶ್ವನಾಥ್ ಶೆಟ್ಟಿಯವರನ್ನು ಲೋಕಾಯುಕ್ತರನ್ನಾಗಿ ನೇಮಕ ಮಾಡುವುದಕ್ಕೆ ರಾಜ್ಯಪಾಲರ ಬಳಿ ಕಡತವನ್ನು ಕಳಿಸಿಕೊಟ್ಟಿತ್ತು. ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅವರನ್ನು ಲೋಕಾಯುಕ್ತರನ್ನು ನೇಮಕ ಮಾಡುವುದಕ್ಕೆ ಅಂಕಿತವನ್ನು ಹಾಕಿಕೊಂಡಿದ್ದಾರೆ. ಹೊಸದಾಗಿ ನೇಮಕವಾಗಿರುವಂತಹ ವಿಶ್ವನಾಥ್ ಶೆಟ್ಟಿಯವರ ಮುಂದೆ ಸಾಕಷ್ಟು ಗುರುತರ ಜವಾಬ್ದಾರಿಗಳಿವೆ. ಅವರ ಮೇಲೆ ಕೂಡ ಆರೋಪಗಳು ಬಂದಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮನಗೊಂದಿದಂತೆ ಅವರಿಗೆ ಮುಂದಿನ ದಿನಗಳಲ್ಲಿ ಜವಾಬ್ದಾರಿಯುತ ಸ್ಥಾನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆಗಳು ಕೂಡ ಎದುರಾಗ್ತಾ ಇದೆ. ಒಂದು ಕಡೆ ಇವಾಗಿದೆ, ಮತ್ತೊಂದು ಕಡೆ ಲೋಕಾಯುಕ್ತ ತನ್ನ ಹಳೆಯ ವರ್ಚಸ್ಸನ್ನು ಮರಳಿ ಪಡೆದಿರುವಂತಹ ಒಂದು ಅವಕಾಶವನ್ನು ಕೂಡ ಅವರು ಮಾಡಿಕೊಡಬೇಕಾಗ್ತದೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಮುತುವರ್ಜಿಯಿಂದಾಗಿ ಅವರು ತಮ್ಮ ಸೇವೆಯನ್ನು ಮಾಡಬೇಕಾಗುತ್ತೆ. ಪ್ರಭು, ರಾಕೇಶ್, ಹಾಗೆ ಈ ಹಿಂದೆ ನ್ಯಾಯಮೂರ್ತಿ ಭಾಸ್ಕರ ವಿರುದ್ಧ ಆರೋಪಗಳು ಕೇಳಬೇಕು, ಅವರು ಈಗಾಗಲೇ ಅಮಾನತುಗೊಂಡಿದ್ದಾರೆ. ಈಗ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ಅವರನ್ನು ನೋಡೋದಾದರೆ ಹೇಗೆ ಭಿನ್ನವಾಗಿದ್ದಾರೆ ಅಂತ, ಉಳಿದ ಒಂದು ಈಗಾಗಲೇ ಏನು ಅಧಿಕಾರವನ್ನು ಸ್ವೀಕರಿಸಿದಂತಹ ನ್ಯಾಯಮೂರ್ತಿಗಳಿಗೆ ಹೋಲಿಸೋದಾದ್ರೆ ಈ ಇವರ ಒಂದು ಕಾರ್ಯವೈಖರಿ ಹೇಗಿರಬಹುದು ಅಂತ ಊಹೆ ಮಾಡ್ಬೋದು ಅಂತ? ಪ್ರಭು, ವಿಶ್ವನಾಥ್ ಶೆಟ್ಟಿ ಅವರು ಈ ಹಿಂದೆ ಪದಗ್ರಹಣ ಮಾಡಿದಂತಹ ಕೆಲವೇ ಕೆಲವುಗಳಲ್ಲಿ, ಅಂದರೆ ಸಂತೋಷ್ ಹೆಗಡೆ ಅವರ ನಂತರದಲ್ಲಿ ಬಂದಂತಹ ಕೆಲವು ಚತುರಮತಿ ಆದಂತಹ ಆಡಳಿತ ವರ್ಗವನ್ನು ನಡೆಸುವಂತಹ ನಿರ್ವಹಿಸುವಂತಹ ಓರ್ವ ಮುಖ್ಯಸ್ಥ ಅಂತಲೇ ಹೇಳ್ಬೋದು. ಯಾಕಂದರೆ ಇವರಿಗೆ ಸಾಕಷ್ಟು ಕಾನೂನಿನ ಜ್ಞಾನ ಇರುವುದರ ಜೊತೆಗೆ ಇದುವರೆಗೂ ಯಾವುದೇ ರೀತಿಯಂಥ ಆರೋಪಗಳು ಬಂದರೂ ಅವುಗಳನ್ನು ಅವರು ದಾಟಿಕೊಂಡು ಮುಂದೆ ನಡೆದಿದ್ದಾರೆ. ಜೊತೆಗೆ ತಮ್ಮ ಮೇಲಿಟ್ಟಿರುವಂತಹ ಭರವಸೆಯನ್ನು ಯಶಸ್ವಿಯಾಗಿ ಕೊಂಡೊಯ್ಯುವಂಥ ಶಕ್ತಿ ಕೂಡ ಅವರಲ್ಲಿದೆ. ಹೀಗಾಗಿ ಅವರು ಈ ಜಾಗಕ್ಕೆ ಸಮರ್ಥರು ಅನ್ನುವಂಥ ಒಂದು ಸರ್ಕಾರದ ವಾದವೇನಿತ್ತು ಅದನ್ನು ಎತ್ತಿಹಿಡಿಯುವಂಥ ಒಂದು ಕೆಲಸವನ್ನು ಅವರು ಮುಂದಿನ ದಿನಗಳಲ್ಲಿ ಮಾಡಬೇಕಾಗುತ್ತೆ. ಪ್ರಭು, ಧನ್ಯವಾದಗಳು ರಾಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಪ್ರತಿನಿಧಿ ರಾಕೇಶ್ ಅವರು ಹೆಚ್ಚಿನ ಮಾಹಿತಿ ಕೊಟ್ಟರು. ಇನ್ನು ನೂತನ ಲೋಕಾಯುಕ್ತರಾಗಿ ನ್ಯಾಯಮೂರ್ತಿ ವಿಶ್ವನಾಥ್ ಶೆಟ್ಟಿ ನೇಮಕವಾಗಿದ್ದಾರೆ. ಈ ಬಗ್ಗೆ ರಾಜ್ಯಪಾಲರು ಕೂಡ ಇವತ್ತು ಆದೇಶವನ್ನು ಹೊರಡಿಸಿದ್ದಾರೆ.